नमस्ते विद्यार्थिगळे इतिहास तरगतिगे तमगेल्लरिगू कूड स्वागत राणी चन्नम्म यूनिवर्सिटी अधीनदल्लि बरतक्कंतह सरकारी प्रथम दर्जे कॉलेज बीडी इलिन इतिहास विभागदिंद आन्लैन तरगतिगळन्न आरंभ माडलागिदे इंदिन तरगतियल्लि सिलेबस् अन्न परिचय माडिकोट्टिद्दे ई तरगतियल्लि अंतिम वर्षद बीए विद्यार्थिगळिगागि अंद्रे ಐದನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗಾಗಿ ಪತ್ರಿಕೆ ಒಂದನ್ನು ಆರಂಭಿಸಲಾಗಿದೆ. ಅದರಲ್ಲಿ ಮೊದಲ ಅಧ್ಯಾಯ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಅದಕ್ಕೆ ಸಂಬಂಧಿಸಿದಂಥ ಒಂದು ಅಧ್ಯಯನವನ್ನು ಆರಂಭ ಮಾಡ್ತಾ ಭಾರತಕ್ಕೆ ಯಾರೆಲ್ಲ ಯುರೋಪಿಯನ್ನರು ಆಗಮಿಸಿದರು, ಏನಕ್ಕೆ ಆಗಮಿಸಿದರು, ಅವರಲ್ಲಿದ್ದಂತಹ ಪ್ರಮುಖ ವ್ಯಕ್ತಿಗಳು ಯಾರು, ಸೊ ಅವರು ಬಂದಿದ್ದರಿಂದ ಆಗಿದ್ದಂಥ ಅನುಕೂಲಗಳು ಏನು, ಅದರ ಜೊತೆಗೆ ಕೆಲವು ಯುರೋಪಿಯನ್ನರು ಬಂದಷ್ಟೇ ವೇಗದಲ್ಲಿ ತಾವು ಅವನತಿಯನ್ನು ಕೂಡ ಹೊಂದುತ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಸಮಗ್ರ ಪೀಠಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋದ ಒಂದು ಮಾಹಿತಿಯನ್ನು ಎಲ್ಲ ಐದನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳು ಉಪಯೋಗ ಮಾಡಿಕೊಳ್ಳಿ. ಅದರ ಜೊತೆಗೆ ಯಾರಾದರೂ ಕೂಡ ಈ ಒಂದು ವಿಡಿಯೋವನ್ನು ಮಿಸ್ ಮಾಡ್ಕೊಂಡಿದ್ರೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಅದರ ಜೊತೆಗೆ ವಿಡಿಯೋ ಅಥವಾ ಈ ಒಂದು ಕ್ಲಾಸ್ ಅರ್ಥ ಆಗಬೇಕು ಅಂತಂದರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಯಾವುದಾದ್ರೂ ಡೌಟ್ಸ್ ಇತ್ತು ಅಂತಂದರೆ ಸೊ ಆ ಡೌಟ್ಸ್ ಸಂಬಂಧಪಟ್ಟಂಥ ಕಾಮೆಂಟನ್ನು ಕಾಮೆಂಟ್ ಸೆಕ್ಷನಲ್ಲಿ ಮಾಡಬಹುದು. ವಿದ್ಯಾರ್ಥಿಗಳೇ, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಭಾರತ ಅತ್ಯಂತ ಪ್ರಾಚೀನ ಕಾಲದಿಂದಲೇ ವಿದೇಶಗಳ ಜೊತೆಗೆ ಸಂಬಂಧವನ್ನು ಹೊಂದಿತ್ತು. ವ್ಯಾಪಾರ, ವ್ಯವಹಾರ, ವಾಣಿಜ್ಯ, ಆರ್ಥಿಕ, ಸಾಂಸ್ಕೃತಿಕ, ಇನ್ನು ಹಲವಾರು ದೃಷ್ಟಿಕೋನದಲ್ಲಿ ಅತ್ಯಂತ ಪ್ರಾಚೀನ ಕಾಲದಿಂದಲೇ ಭಾರತ ವಿದೇಶಗಳೊಂದಿಗೆ ಸಂಬಂಧವನ್ನು ಹೊಂದಿರ್ತಕ್ಕಂತಹ ಇತಿಹಾಸ ನಮ್ಮ ಕಣ್ಣ ಮುಂದೆ ಇದೆ. ಅದು 15ನೇ ಶತಮಾನದ ನಂತರ ಅಥವಾ 15ನೇ ಶತಮಾನದ ಕೊನೆಯ ಭಾಗದಲ್ಲಿ ಯುರೋಪಿಯನ್ನರು ತಾವು ಭಾರತಕ್ಕೆ ಇನ್ನೊಂದು ಮಾರ್ಗದ ಮೂಲಕ ಬರ್ತಾರೆ. ಸೊ ಹಾಗೆ ಬಂದಂತಹ ಯುರೋಪಿಯನ್ನರು ಆರಂಭದಲ್ಲಿ ಕೇವಲ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಅದರ ಒಂದು ಲಾಭದ ದೃಷ್ಟಿಕೋನದಿಂದ ಮಾತ್ರ ಇದ್ದರು. ಅದಾದ ನಂತರ ಅವರು ಒಂದು ಮಿಲಿಟರಿ ವರ್ಗವಾಗಿ ಪರಿವರ್ತನೆ ಆಗ್ತಾರೆ, ಅದಾದ ನಂತರ ರಾಜಕೀಯ ಶಕ್ತಿ ಆಗ್ತಾರೆ, ಅಂತಿಮವಾಗಿ ನಮ್ಮ ಪ್ರಭುಗಳಾಗ್ತಾರೆ. ಹೀಗೆ ಭಾರತಕ್ಕೆ ಯುರೋಪಿಯನ್ನರು ಬಂದಿದ್ದರಿಂದ ಭಾರತದ ರಾಜಕೀಯದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅದ್ವಿತೀಯ ಬದಲಾವಣೆಗಳು ಕೂಡ ಆಗುತ್ತೆ. ಹಾಗೆ ಯುರೋಪಿಯನ್ನರು ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರ್ತಕ್ಕಂಥದ್ದು ಬ್ರಿಟಿಷರು ಅಂತ ಹೇಳ್ತೀವಿ, ಫ್ರೆಂಚರು ಅಂತ ಹೇಳ್ತೀವಿ. ಆದರೆ ಅದಕ್ಕೂ ಮುಂಚೆ ಭಾರತಕ್ಕೆ ಜಲಮಾರ್ಗದ ಮೂಲಕ ಬಂದಿರತಕ್ಕಂಥ ಕೆಲವು ಯುರೋಪಿಯನ್ನರಿದ್ದಾರೆ. ಅವರು ಪೋರ್ಚುಗೀಸರು ಇರ್ಬೋದು, ಡಚ್ಚರು ಇರ್ಬೋದು, ಡೇನರು ಕೂಡ ಇರ್ಬೋದು. ಸೊ ಇವರು ಹೇಗೆ ಬಂದರು, ಅವರ ದೇಶ ಹೇಗೆ ಅನುಮತಿಯನ್ನು ಕೊಡ್ತು, ಅದರಲ್ಲಿ ಬಂದಿರತಕ್ಕಂತಹ ಪ್ರಮುಖ ವ್ಯಕ್ತಿಗಳು ಯಾರು, ಇವೆಲ್ಲ ಮಾಹಿತಿಯನ್ನು ಒಳಗೊಂಡಿರತಕ್ಕಂಥದ್ದು. ಅದರಲ್ಲಿ ಭಾರತಕ್ಕೆ ಬಂದಂತಹ ಮೊದಲ ಒಂದು ಯುರೋಪಿಯನ್ನರು ಜಲಮಾರ್ಗದ ಮೂಲಕ ಅಂತಂದರೆ ಅದು ಪೋರ್ಚುಗೀಸರು. ಪೋರ್ಚುಗೀಸರು 1498ರಲ್ಲೇ ಭಾರತಕ್ಕೆ ಬರ್ತಾರೆ, 1961ರಲ್ಲಿ ಕೂಡ ಅಲ್ಲಿಯವರೆಗೂ ಕೂಡ ಭಾರತದಲ್ಲೇ ಇರ್ತಾರೆ ಅಂತಕ್ಕಂಥದ್ದು. ಪ್ರಮುಖ ಪ್ರಶ್ನೆ ಏನು ಅಂತಂದರೆ ಇವರನ್ನು ಭಾರತಕ್ಕೆ ಜಲಮಾರ್ಗದ ಮೂಲಕ ಬಂದಿರತಕ್ಕಂತಹ ಮೊದಲಿಗರು ಅಂತೇಳಿ ಕರಿತೀವಿ. ಕಾರಣ ಏನು ಅಂತಂದರೆ ಕ್ರಿಸ್ತಶಕ 1453ರವರೆಗೂ ಕೂಡ ಯುರೋಪಿಯನ್ನರು ಅಥವಾ ಯುರೋಪಿಯನ್ ಭಾಗದ ಪ್ರಮುಖ ರಾಷ್ಟ್ರಗಳು ಭಾರತಕ್ಕೆ ಭೂಮಾರ್ಗದ ಮೂಲಕ ಬರ್ತಾ ಇದ್ದರು. ಆದರೆ ಆಟೋಮನ್ನ ಟರ್ಕರು ಕಾನ್ಸ್ಟ್ಯಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡು ಸೊ ಅದರ ಬಾಗಿಲನ್ನು ಬಂದ್ ಮಾಡ್ತಾರೆ. ಇದರಿಂದಾಗಿ ಯುರೋಪಿಯನ್ನರಿಗೆ ಭಾರತವನ್ನು ತಲುಪುವುದಕ್ಕೆ ಭೂಮಾರ್ಗವೇ ಅಲ್ಲಿ ಬಂದಂತಾಗುತ್ತೆ. ಹಾಗಾಗಿ ಅವರು ಅನಿವಾರ್ಯವಾಗಿ ಭೂಮಾರ್ಗವನ್ನು ಹೊರತುಪಡಿಸಿ ಜಲಮಾರ್ಗವನ್ನು ಅವಲಂಬಿಸಿರ್ತಕ್ಕಂಥದ್ದು ಸೂಕ್ತ ಅಂತ ಅನಿಸುತ್ತೆ. ಈ ಕಾರಣಕ್ಕೋಸ್ಕರ ಒಂದು ಜಲಮಾರ್ಗದ ಅನ್ವೇಷಣೆಯು ಕೂಡ ನಡೀತಾ ಇರುತ್ತೆ. ಹೀಗೆ ಜಲಮಾರ್ಗವನ್ನು ಕಂಡುಹಿಡಿದು ಭಾರತದವರೆಗೂ ತಲುಪಿರ್ತಕ್ಕಂತಹ ಮೊದಲ ವ್ಯಕ್ತಿಯೇ ವಾಸ್ಕೋ ಡಿ ಗಾಮಾ ಅಂತಕ್ಕಂಥವನು. ವಾಸ್ಕೋ ಡಿ ಗಾಮಾ 1498ರಲ್ಲಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿತಾನೆ. ಹೀಗೆ ಏಷ್ಯಾದ ಚರಿತ್ರೆಯ ದಿಕ್ಕು ದೆಸೆಯನ್ನೇ ಬದಲಾಯಿಸಿರ್ತಕ್ಕಂತಹ ಒಂದು ಅನ್ವೇಷಣೆ ಇದಾಗಿತ್ತು. ಇದರ ಬಗ್ಗೆ ಖ್ಯಾತ ಇತಿಹಾಸಕಾರ ಡಾಕ್ಟರ್ ಆರ್ ಸಿ ಮಜುಮ್ದಾರ್ ಒಂದು ಕಡೆ ಹೇಳ್ತಾರೆ, ಮಧ್ಯಯುಗದಲ್ಲಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದಂತಹ ಈ ಘಟನೆ ನಾಗರಿಕ ಜಗತ್ತಿನ ಮೇಲೆ ಬೀರಿದಷ್ಟು ಪರಿಣಾಮವನ್ನು ಮತ್ಯಾವ ಘಟನೆಯು ಕೂಡ ಬೀರಿರುವುದಿಲ್ಲ ಅಂತೇಳಿ. ಅಂದರೆ ಯಾವ ಮಟ್ಟಕ್ಕೆ ಒಂದು ಕೇವಲ ಒಂದು ಜಲಮಾರ್ಗದ ಅನ್ವೇಷಣೆ ಅಂತಕ್ಕಂಥದ್ದು ಇಡೀ ಏಷ್ಯಾದ ಬಾಗಿಲನ್ನು ತೆರೆದಿಟ್ಟಿತ್ತು ಯುರೋಪಿನ ಆಳ್ವಿಕೆಗೆ, ಯುರೋಪಿಯನ ವ್ಯಾಪಾರಕ್ಕೆ, ಯುರೋಪಿಯನ ವಾಣಿಜ್ಯಕ್ಕೆ ಮತ್ತು ಆ ಒಂದು ಸಂಸ್ಕೃತಿಯ ಅರಿವಿಗಾಗಿ. ವಾಸ್ಕೋ ಡಿ ಗಾಮಾ ಒಬ್ಬ ಪೋರ್ಚುಗಲ್ ನಾವಿಕ ಅಂತೇಳಿ ಹೇಳ್ಬೋದು ಈತನನ್ನು. ಅಲ್ಲಿನ ರಾಜ ಇಮ್ಯುನುವೆಲ್ ಅಂತಕ್ಕಂಥವನು 4 ಹಡಗುಗಳೊಂದಿಗೆ 118 ನಾವಿಕರೊಡನೆ ಲಿಸ್ಟನ್ನಿಂದ ಪ್ರಯಾಣ ಆರಂಭಿಸಲಾಗುತ್ತೆ. ಅದಾದ ನಂತರ ಕೇಪ್ ಆಫ್ ಗುಡ್ ಹೋಪ್ಗೆ ತಲುಪಿ ಅಲ್ಲಿಂದ ಭಾರತಕ್ಕೆ ಮಾರ್ಗವನ್ನು ಕಂಡುಹಿಡಿಯಲಾಗುತ್ತೆ. ಮೇ 17 1498ರಲ್ಲಿ ಭಾರತದ ಕೇರಳದ ಕಲ್ಲಿಕೋಟೆಗೆ ತಲುಪಲಾಗುತ್ತೆ.
ಕಲ್ಲಿಕೋಟೆಯಲ್ಲಿ ಆಗ ಆಳ್ವಿಕೆಯನ್ನು ಮಾಡ್ತಾ ಇದ್ದಂತಹ ಒಬ್ಬ ಹಿಂದೂ ರಾಜ ಜಾಮೋರಿನಂತಕ್ಕಂಥವನು ವಾಸ್ಕೋಡಿ ಗಾಮನನ್ನು ತುಂಬ ಆದರಪೂರ್ವಕವಾಗಿ ಬರಮಾಡಿಕೊಳ್ತಾನೆ. ಇದರಿಂದಾಗಿ ಪೋರ್ಚುಗೀಸರಿಗೆ ಆರಂಭದ ಒಬ್ಬ ಭಾರತೀಯ ರಾಜನ ಬೆಂಬಲ ಸಿಕ್ಕಂತಾಗುತ್ತೆ. ಅದರ ಜೊತೆಗೆ ಪೋರ್ಚುಗೀಸರಿಗೆ ಭಾರತದಲ್ಲಿ ವ್ಯಾಪಾರವನ್ನು ಮಾಡುವುದಕ್ಕೂ ಕೂಡ ಅನುಮತಿಯನ್ನು ಕೊಡ್ತಾನೆ. ಹೀಗೆ ಸುಮಾರು ವಸ್ತುಗಳು, ಸಂಭಾರ ಪದಾರ್ಥಗಳು ಇಲ್ಲಿಂದ ಅಧಿಕ ಸಂಪತ್ತಿನೊಂದಿಗೆ ಭಾರತವನ್ನು ಬಿಟ್ಟು ತನ್ನ ದೇಶಕ್ಕೆ ವಾಪಸ್ ಹೋಗ್ತಾನೆ ಮೊದಲ ಬಾರಿಗೆ. 1501ರಲ್ಲಿ ಭಾರತಕ್ಕೆ ಮತ್ತೆ ಎರಡನೇ ಬಾರಿಗೆ ವಾಸ್ಕೋಡಿಗಾಮ ಒಂದು ಬಲಿಷ್ಠ ನೌಕಾಪಡೆಯನ್ನು ತನ್ನೊಂದಿಗೆ ತೆಗೆದುಕೊಂಡು ಬರ್ತಾನೆ. ಅದಾದ ನಂತರ ಇಲ್ಲಿ ಭಾರತದ ಕೇರಳದ ಕೊಚ್ಚಿನ್ ನಗರದಲ್ಲಿ ಒಂದು ವ್ಯಾಪಾರ ಕೋಟೆಯನ್ನು ಕೂಡ ಕಟ್ತಾನೆ. ಅದರ ರಕ್ಷಣೆಗೆ ಆ ನೌಕಾಪಡೆಯನ್ನು ಕೂಡ ಇಡಲಾಗುತ್ತೆ. ಇದರಿಂದಾಗಿ ಭಾರತದಲ್ಲಿ ವ್ಯಾಪಾರವನ್ನು ಮಾಡಬೇಕು ಅಥವಾ ಸಾಮಾನ್ಯವಾಗಿ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆಂದೇ ಪೈಪೋಟಿ ಬೀಳ್ತಾ ಇದ್ದಂತಹ ಯುರೋಪಿನ ರಾಷ್ಟ್ರಗಳು ಭಾರತದಂತಹ ಒಂದು ಬೃಹತ್ ರಾಷ್ಟ್ರದ ಅನ್ವೇಷಣೆಯ ನಂತರ ಎಲ್ಲ ರಾಷ್ಟ್ರಗಳು ಕೂಡ ಯುರೋಪಿನಲ್ಲಿ ಪೈಪೋಟಿಗೆ ಒಳಪಡುವಂತಹದ್ದಾಗುತ್ತೆ. ನಾವು ಭಾರತಕ್ಕೆ ವೈಸ್ರಾಯ್ ಆಗಿ ಬಂದಿರತಕ್ಕಂಥ ವಾಸ್ಕೋಡಿಗಾಮ ಅಂತಿಮವಾಗಿ ಕೊಚ್ಚಿಯಲ್ಲಿಯೇ ಪ್ರಾಣವನ್ನು ಬಿಡ್ತಾನೆ. ಇದಾದ ನಂತರ ಫ್ರಾನ್ಸಿಸ್ಕೋ ಡಿ ಅಲ್ಮಿಡೋ ಅಂತೇಳಿ ಈತನನ್ನು ಭಾರತದಲ್ಲಿ 1505ರಿಂದ 1509ರವರೆಗೆ ಭಾರತದ ಪೋರ್ಚುಗೀಸರ ವೈಸ್ರಾಯ್ ಆಗಿದ್ದಂಥವನು ಭಾರತಕ್ಕೆ ಹೀಗೆ ವೈಸ್ರಾಯ್ ಅವರ ಪರಿಚಯ ಇದೇ ಮೊಟ್ಟ ಮೊದಲ ಬಾರಿಗೆ ಅಂತ ಹೇಳ್ಬೋದಾಗಿದೆ. ಸಾಮಾನ್ಯವಾಗಿ 3 ವರ್ಷಗಳಿಗೆ ಒಮ್ಮೆ ಇಂತಹ ವೈಸ್ರಾಯ್ಗಳನ್ನು ನೇಮಕ ಮಾಡಲಾಗ್ತಾ ಇತ್ತು. ಈ ಫ್ರಾನ್ಸಿಸ್ಕೋ ಡಿ ಆಲ್ಮಿಡೋ ಅಂತಕ್ಕಂತಹ ವೈಸ್ರಾಯ್, ಪೋರ್ಚುಗೀಸ್ನ ವೈಸ್ರಾಯ್, ಭಾರತದಲ್ಲಿ ಹಲವಾರು ಡೆವಲಪ್ಮೆಂಟ್ಸ್ಗೆ ಕಾರಣ ಆಗಿರ್ತಕ್ಕಂಥವನು ಅಂತ ಹೇಳ್ಬೋದು. ಪ್ರಾರಂಭದಲ್ಲಿ ಭಾರತದಲ್ಲಿ ಒಂದು ವಿದೇಶಿ ಕಂಪನಿ, ಅದರಲ್ಲೂ ಕೂಡ ಭಾರತದ ಒಂದು ಮೊಘಲ್ ಸಾಮ್ರಾಜ್ಯ ಆಳ್ವಿಕೆಯನ್ನು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ವಿದೇಶಿ ವ್ಯಾಪಾರಿ ಕಂಪನಿಯೊಂದು ಒಂದು ಹಂತದ ಮಟ್ಟಕ್ಕೆ ಬೆಳವಣಿಗೆ ಆಗೋದಕ್ಕೆ ಈ ಆಲ್ಮಿಡಿಯವರ ಒಂದು ಕೊಡುಗೆ ಅಪಾರ ಆಗಿರುತ್ತೆ. ಈತ ಹಂಜದೀವ್, ಕಿಲ್ವಾ, ಕೊಚ್ಚಿನ್ ಮತ್ತು ಕಣ್ಣನೂರುಗಳಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾನೆ. ಜಾಮೋರಿನ್ ಮತ್ತು ಗುಜರಾತ್ನ ರಾಜ ಹಾಗೂ ಈಜಿಪ್ಟ್ ಸುಲ್ತಾನರನ್ನು ಡಿ ಯು ಬಳಿ ನೌಕಾ ಕದನದಲ್ಲೂ ಕೂಡ ಸೋಲಿಸ್ತಾನೆ. ಹಿಂದೂ ಮಹಾಸಾಗರದ ಒಡೆತನಕ್ಕೆ ಈತ ತೀವ್ರ ರೀತಿಯ ಪ್ರಯತ್ನವನ್ನು ಕೊಡ್ತಾನೆ. ಅದನ್ನೇ ಬ್ಲೂ ವಾಟರ್ ಪಾಲಿಸಿ ಅಂತ ಕರೀತಾರೆ. ಈತನ ನೀಲಿ ಜಲ ನೀತಿ ಅಥವಾ ಬ್ಲೂ ವಾಟರ್ ಪಾಲಿಸಿ ಅಂತಂದರೆ ಪೋರ್ಚುಗೀಸ್ ಚಟುವಟಿಕೆಗಳನ್ನು ವ್ಯಾಪಾರಕ್ಕೆ ಮಾತ್ರ ಸೀಮಿತಗೊಳಿಸದೆ ಸಮುದ್ರಗಳ ಮೇಲೆ ತನ್ನ ಒಡೆತನವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಅವನ ನೀತಿಯಾಗಿತ್ತು. ಆದರೆ ಸಾಮ್ರಾಜ್ಯ ವಿಸ್ತರಣೆಯ ನೀತಿ ಇವನ ಉದ್ದೇಶ ಆಗಿರಲಿಲ್ಲ. ಹೀಗಾಗಿ ಈತನ ಒಂದು ನೀತಿಯನ್ನು ಬ್ಲೂ ವಾಟರ್ ಪಾಲಿಸಿ ಅಂತೇಳಿ ಕರೀತಾರೆ. 1509ರ ವೇಳೆಗೆ ಈತನನ್ನೇ ಕೊಲೆ ಮಾಡಲಾಗುತ್ತೆ. ಇವನ ಸಾಧನೆಗಳು ಏನು ಅಂತಂದರೆ ಭಾರತಕ್ಕೆ ಪ್ರಮುಖವಾಗಿರತಕ್ಕಂತಹ ಒಂದು ಅಡಿಗಲ್ಲು ಹಾಕಿದ್ದೇ ಈತನ ಒಂದು ದೊಡ್ಡ ಸಾಧನೆ ಅಂತ ಹೇಳಬಹುದು. ಇನ್ನೊಬ್ಬ ಪ್ರಮುಖ ವೈಸ್ರಾಯ್ ಅಲ್ಫೆನ್ಸೋ ಡಿ ಅಲ್ಬುಕರ್ಕ್ ಅಂತೇಳಿ 1509ರಿಂದ 1515ರವರೆಗೆ ವೈಸ್ರಾಯ್ ಆಗಿ ಆಳ್ವಿಕೆಯನ್ನು ಮಾಡಿರ್ತಕ್ಕಂತಹ ಒಬ್ಬ ಪ್ರಸಿದ್ಧ ವ್ಯಕ್ತಿ ಅಂತೇಳಿ. ಅಲ್ಬುಕರ್ಕ್ ಒಬ್ಬ ದಕ್ಷ ಆಡಳಿತಗಾರನಾಗಿದ್ದ, ಮುತ್ಸದ್ದಿಯಾಗಿದ್ದ, ದಿಗ್ವಿಜಯ ಶಾಲಿಯಾಗಿದ್ದ ಮತ್ತು ಸಾಮಾಜಿಕ ಸುಧಾರಕ ಕೂಡ ಆಗಿದ್ದ. ವೈಸ್ರಾಯ್ಗಳಲ್ಲೇ, ಅದರಲ್ಲೂ ಕೂಡ ಪೋರ್ಚುಗೀಸರ ವೈಸ್ರಾಯ್ಗಳಲ್ಲೇ ಅತ್ಯಂತ ಶ್ರೇಷ್ಠ ವೈಸ್ರಾಯ್ ಅಂತಕ್ಕಂತಹ ಬಿರುದನ್ನು ಕೂಡ ಈತ ಪಡೆದುಕೊಂಡಿದ್ದ. ಮತ್ತು ವೈಸ್ರಾಯ್ ಪೋರ್ಚುಗೀಸ್ ಸಾಮ್ರಾಜ್ಯದ ಸಂಸ್ಥಾಪಕ ಅಂತಲೂ ಕೂಡ ಅಥವಾ ನಿರ್ಮಾಪಕ ಅಂತಲೂ ಕೂಡ ಕರೆಯಲಾಗಿತ್ತು. ಇವನ ಪ್ರಮುಖ ಸಾಧನೆಗಳು ಅಥವಾ ದಿಗ್ವಿಜಯಗಳನ್ನು ನೋಡೋದಾದರೆ 1510ರಲ್ಲಿ ಬಿಜಾಪುರದ ದೊರೆ ಯೂಸುಫ್ ಆದಿಲ್ ಶಾಹಿನ ಕೈಯಲ್ಲಿದ್ದಂತಹ ಗೋವಾವನ್ನು ಆತನ ವಿರುದ್ಧ ಕದನ ನಡೆಸಿ ಅಥವಾ ಯುದ್ಧವನ್ನು ನಡೆಸಿ ಗೋವಾವನ್ನು ಗೆದ್ದುಕೊಳ್ತಾನೆ. ಗೋವಾ ಇವರ ಮುಂದಿನ ಪೋರ್ಚುಗೀಸರ ಆಡಳಿತ ಕೇಂದ್ರ ಆಗುತ್ತೆ. ಎಲ್ಲಿವರೆಗೂ ಅಂತಂದರೆ ಇವರು ಭಾರತವನ್ನು ಬಿಟ್ಟು ಹೋಗುವವರೆಗೂ ಅಂದರೆ 1961ರವರೆಗೂ ಕೂಡ ಗೋವಾ ಪೋರ್ಚುಗೀಸರ ಒಂದು ಪ್ರಮುಖ ಸ್ಥಳ ಆಗಿತ್ತು. ಇನ್ನು 1510ರಲ್ಲಿ ದೂರ ಪ್ರಾಚ್ಯದ ಮಲಕ್ಕ ಅಂತೇಳಿ, ಈಗ ಅದನ್ನು ಮಲೇಷಿಯಾ ಅಂತೇಳಿ ಕರೀತಾರೆ, ಆ ಒಂದು ಪ್ರದೇಶ ಮಲಯ ಪ್ರದೇಶ, ಪರ್ಷಿಯಾ ಕೊಲಿಯ ಓರ್ಮುಜ್ ಅಂತಕ್ಕಂಥ ಒಂದು ದ್ವೀಪವನ್ನು ಕೂಡ ಜಯಿಸ್ತಾನೆ. ದೂರ ಪ್ರಾಚ್ಯದ ಸಾಂಬಾರ ದ್ವೀಪಗಳನ್ನು ಕೂಡ ಗೆಲ್ತಾನೆ. ಅಲ್ಲೆಲ್ಲ ಗೆದ್ದಂಥ ಪ್ರದೇಶಗಳಲ್ಲಿಯೇ ಒಂದೊಂದು ಬಲಿಷ್ಠವಾದಂತಹ ವ್ಯಾಪಾರಿ ಕೋಟೆಯನ್ನು ಸ್ಥಾಪನೆ ಮಾಡ್ತಾನೆ. ಅದರ ಜೊತೆಗೆ ಅಂಜದಿಯೂರ್, ಡಿಯೋ, ಡಾಮನ್, ಕಲ್ಲಿಕೋಟೆ,
ಚೌಲ್ ಕೊಲಂಬೋ ಕೊಚ್ಚಿನ್ ಈ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡುತ್ತಾನೆ ಮಲಬಾರ್ನಲ್ಲೂ ಕೂಡ ಒಂದು ಬಲಿಷ್ಠ ನೌಕಾಪಡೆಯನ್ನು ಕೂಡ ಇಡ್ತಾನೆ ಇನ್ನೊಂದು ಏನಂತಂದ್ರೆ ರಾಜರುಗಳಿಂದ ಕಪ್ಪ ಕಾಣಿಕೆಯನ್ನು ಕೂಡ ಪಡೆದುಕೊಳ್ಳುತ್ತಾನೆ ಹೀಗೆ ಆಡಳಿತ ಹಾಗೂ ಸೈನಿಕ ಹುದ್ದೆಗಳಿಗೆ ಹಿಂದೂಗಳನ್ನು ನೇಮಿಸಿಕೊಂಡು ಅವರ ವಿಶ್ವಾಸವನ್ನು ಕೂಡ ಗಳಿಸಿಕೊಳ್ಳುತ್ತಾನೆ ಈ ರೀತಿಯಾಗಿಲ್ಲ ಇವನ ಒಂದು ಸಾಧನೆಗಳನ್ನು ಗಮನದಲ್ಲಿ ಇಟ್ಕೊಂಡು ಅಲ್ಬುಕರ್ಕ್ ಒಬ್ಬ ದಕ್ಷ ಆಳ್ವಿಕೆಗಾರ ಅಥವಾ ಆಡಳಿತಗಾರ ಅಂತ ಹೇಳಬಹುದು ಅಲ್ಬುಕರ್ಕ್ ಹಲವು ರೀತಿಯಲ್ಲಿ ಇಂಗ್ಲಿಷ್ ದಕ್ಷ ಆಡಳಿತಗಾರ ರಾಬರ್ಟ್ ಕ್ಲೈವ್ ನ ಗುಣಗಳನ್ನು ಹೊಂದಿದ್ದ ಅಂತ ಹೇಳಿ ಪ್ರಸಿದ್ಧ ಇತಿಹಾಸಕಾರ ದೂದ್ವೆಲ್ ಅವರು ತಿಳಿಸುತ್ತಾರೆ ಇನ್ನೊಂದು ಪ್ರಮುಖವಾಗಿ ಪೋರ್ಚುಗೀಸರ ಅವನತಿಗೆ ಕಾರಣಗಳು ಏನು ಅಂತಕಂತದ್ದು ಸಾಮಾನ್ಯವಾಗಿ ಅದಕ್ಷತೆ ಅಂತ ಹೇಳಿ ಅಂದ್ರೆ ಅಲ್ಬುಕರ್ಕನ ನಂತರ ಬಂದಿರತಕ್ಕಂತ ವೈಸ್ರಾಯ್ಗಳು ಅಸಮರ್ಥರು ದುರ್ಬಲರು ಅದಕ್ಷರು ಕೂಡ ಆಗಿದ್ರು ಇವರ ಕಾಲದಲ್ಲಿ ಅಧಿಕಾರ ಕ್ಷೀಣಿಸ್ತಾ ಹೋಯಿತು ಸೋ ಪೋರ್ಚುಗೀಸ್ ಸಾಮ್ರಾಜ್ಯ ವಿಸ್ತರಣೆ ಆದಂತೆಲ್ಲ ಅದನ್ನು ನಿಯಂತ್ರಿಸಿಕೊಳ್ಳುವುದಕ್ಕೆ ಶಕ್ತರ ಆಳ್ವಿಕೆಗಾರರು ಅಥವಾ ಆಡಳಿತಗಾರರು ಅವರಲ್ಲಿ ಬರಲಿಲ್ಲ ಇನ್ನೊಂದು ಪ್ರಮುಖವಾಗಿ ಪೋರ್ಚುಗೀಸರು ಪೋರ್ಚುಗೀಸರ ಒಂದು ಅಧಿಕಾರಿಗಳಿಗೆ ನೀಡ್ತಾ ಇದ್ದಂತಹ ಒಂದು ವೇತನ ತುಂಬ ಕಡಿಮೆ ಆಗಿತ್ತು ಇದರಿಂದಾಗಿ ಅಧಿಕಾರಿಗಳು ಕೆಳಹಂತದಿಂದ ಮೇಲ್ಹಂತದವರೆಗೂ ಕೂಡ ಇದ್ದಂತಹ ಅಧಿಕಾರಿಗಳೆಲ್ಲ ಕೂಡ ಭ್ರಷ್ಟಾಚಾರಕ್ಕೆ ಹೋಗಿದ್ರು ಮತ್ತು ಲಂಚಾವತಾರ ಅವರ ಒಂದು ಆಡಳಿತದಲ್ಲಿ ತೀವ್ರವಾಗಿತ್ತು ಇದೆಲ್ಲ ಕೂಡ ಪೋರ್ಚುಗೀಸರ ಒಂದು ಕಂಪನಿ ಅಥವಾ ಪೋರ್ಚುಗೀಸರ ಒಂದು ವ್ಯಾಪಾರ ವಾಣಿಜ್ಯ ಕುಗ್ಗುವಂತೆ ನೋಡ್ಕೊಳ್ತು ಅದರ ಜೊತೆಗೆ ಭಾರತದಲ್ಲೂ ಕೂಡ ಇದು ವಿಶ್ವಾಸವನ್ನು ಕಳೆದುಕೊಳ್ಳುತ್ತೆ ಇನ್ನೊಂದು ಪೋರ್ಚುಗೀಸರ ಒಂದು ಧಾರ್ಮಿಕ ನೀತಿ ಯಾವಾಗ ಪೋರ್ಚುಗೀಸರು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯುವ ಮೂಲಕ ಅವರ ಒಂದು ವ್ಯಾಪಾರ ಮತ್ತು ವಾಣಿಜ್ಯ ಆರಂಭ ಆಯಿತೋ ಅದೇ ಕ್ಷಣದಿಂದಲೇ ಅವರ ಒಂದು ಧಾರ್ಮಿಕ ನೀತಿ ಕೂಡ ಆರಂಭ ಆಗಿದ್ದನ್ನು ನೋಡ್ಬೋದು ಕ್ರೈಸ್ತ ಮಿಷನರಿಗಳು ದಾಪುಗಾಲಿಡ್ತಾ ಭಾರತಕ್ಕೆ ಬರ್ತಾರೆ ಕ್ರೈಸ್ತ ಧರ್ಮವನ್ನು ಭಾರತದೆಲ್ಲೆಡೆ ಪಸರಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇನ್ನೊಂದು ಅವರ ಟ್ರೇಡ್ ಸೆಂಟರ್ ಆಗಿದ್ದಂತಹ ಒಂದು ಗೋವಾದಲ್ಲೂ ಕೂಡ ತೀವ್ರ ರೀತಿಯ ಒಂದು ಧಾರ್ಮಿಕ ನೀತಿಯನ್ನು ಜಾರಿಗೊಳಿಸ್ತಾರೆ ಅದರಲ್ಲೂ ಕೂಡ ಕ್ರೈಸ್ತ ಧರ್ಮವನ್ನು ಎಲ್ಲೆಡೆ ಪ್ರಸರಿಸತಕ್ಕಂಥದ್ದು ಅವರ ಉದ್ದೇಶ ಆಗಿತ್ತು ಗೋವಾದಲ್ಲಿ ಕ್ರೈಸ್ತ ಮಿಷನರಿಗಳು ಕ್ರೈಸ್ತ ಧರ್ಮಕ್ಕೆ ಜನರನ್ನ ಮತಾಂತರಿಸ್ತಾ ಇದ್ರು ಇದರಿಂದಾಗಿ ಸ್ಥಳೀಯರ ವಿರೋಧಕ್ಕೂ ಕೂಡ ಕಾರಣ ಆಗಿತ್ತು ಸಾಮಾನ್ಯವಾಗಿ ಮತಾಂತರಕ್ಕೆ ಯಾರಾದರೂ ವಿರೋಧ ಮಾಡಿದರೆ ಅವರನ್ನು ವಿಚಾರಣೆ ಮಾಡಬೇಕು ಅಂತೇಳಿ ಗೋವಾದಲ್ಲಿ ಒಂದು ಇನ್ಕ್ವಿಜೇಷನ್ ನ್ಯಾಯಾಲಯವನ್ನು ಸ್ಥಾಪನೆ ಮಾಡ್ತಾರೆ 1940 ಗೋವಾದಲ್ಲಿ ಹಿಂದೂ ದೇವಾಲಯಗಳನ್ನು ನೆಲಸಮ ಮಾಡ್ತಾರೆ ಅವರ ಮತಾಂತರ ಅತ್ಯಂತ ಕ್ರೂರವಾಗಿತ್ತು ಜೀವ ಬೆದರಿಕೆಯನ್ನು ಹಾಕ್ತಕ್ಕಂಥದ್ದು ಹಣವನ್ನು ನೀಡುವಂಥದ್ದು ಮತ್ತು ಇನ್ನಿತರ ಯಾವುದಾದರೂ ಆಸೆಯನ್ನು ತೋರಿಸುವ ಮೂಲಕ ಅವರನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗುವಂತೆ ನೋಡಿಕೊಳ್ತಕ್ಕಂಥದ್ದು ಇವೆಲ್ಲ ಕೂಡ ಸರ್ವೇ ಸಾಮಾನ್ಯ ಆಗಿತ್ತು ಇದು ಭಾರತದ ಬಹುಸಂಖ್ಯಾತ ಜನರಿಗೆ ಇಚ್ಛಿಸ್ತಾ ಇರಲಿಲ್ಲ ಇನ್ನೊಂದು ಪ್ರಮುಖ ಕಾರಣ ಅಂತಂದರೆ ವಿಜಯನಗರ ಸಾಮ್ರಾಜ್ಯದ ಅವನತಿ ವಿಜಯನಗರದ ಕಾಲದಲ್ಲಿ ಅತ್ಯಂತ ಶ್ರೀಮಂತ ವ್ಯಾಪಾರ ವಹಿವಾಟು ನಡೀತಾ ಇತ್ತು ಹಾಗಾಗಿ ಪೋರ್ಚುಗೀಸರ ಒಂದು ಆರ್ಥಿಕ ಸಮೃದ್ಧಿ ಮತ್ತು ಪ್ರಾಬಲ್ಯಗಳೆಲ್ಲ ಕೂಡ ವಿಜಯನಗರ ಸಾಮ್ರಾಜ್ಯದ ಒಂದು ಔನ್ನತ್ಯ ಕಾಲದಲ್ಲಿ ತುಂಬ ಹೆಚ್ಚಾಗಿಯೇ ನಡೀತಾ ಇತ್ತು ಅದಾದ ನಂತರ ತಾಳಿಕೋಟೆ ಯುದ್ಧ 1565 ನಂತರ ವಿಜಯನಗರ ಸಾಮ್ರಾಜ್ಯ ಅವಶೇಷವಾದ ನಂತರ ಸಾಮಾನ್ಯವಾಗಿ ಇದರ ಪರಿಣಾಮ ನೇರವಾಗಿ ಪೋರ್ಚುಗೀಸರ ವ್ಯಾಪಾರ ಮತ್ತು ವಹಿವಾಟಿಗೆ ಹೊಡೆತ ಕೊಡುತ್ತೆ ಇನ್ನು ಅತ್ಯಂತ ಚಿಕ್ಕ ರಾಷ್ಟ್ರ ಆಗಿದ್ದಂತಹ ಪೋರ್ಚುಗೀಸ್ ಕೇವಲ 15 ಲಕ್ಷ ಜನಸಂಖ್ಯೆಯನ್ನು ಹೊಂದಿತ್ತು ಹಾಗಾಗಿ ಇವರ ಜೊತೆಗೆ ಪೈಪೋಟಿಗೆ ಬಿದ್ದಂತಹ ಬ್ರಿಟಿಷರ್ ಇರ್ಬೋದು ಅಥವಾ ಬೇರೆ ಬೇರೆ ಯುರೋಪಿಯನ್ ರಾಷ್ಟ್ರಗಳಿರ್ಬೋದು ಅತ್ಯಂತ ಹೆಚ್ಚಿನ ಆಸ್ತಿಯನ್ನು ವಹಿಸಿ ಬೇರೆ ರಾಷ್ಟ್ರಗಳಿಗೆ ಅವರು ಮುನ್ನುಗ್ತಾ ಇದ್ದರು ಇದು ಪೋರ್ಚುಗೀಸ್ಗೆ ಸಾಮಾನ್ಯವಾಗಿ ಹಿನ್ನಡೆ ಬೀಳ್ತಾ ಇತ್ತು ಇನ್ನು ವಿದೇಶಿಯರ ಪೈಪೋಟಿ ಸಾಮಾನ್ಯವಾಗಿ ಡಚ್ಚರು ಬರ್ತಾರೆ ಬ್ರಿಟಿಷರು ಬರ್ತಾರೆ ಫ್ರೆಂಚರು ಬರ್ತಾರೆ ಇವರೆಲ್ಲ ಕೂಡ ಭಾರತದಲ್ಲಿ ಪೈಪೋಟಿಗೆ ಬೀಳ್ತಾರೆ ಇದರಿಂದಾಗಿ ಪೋರ್ಚುಗೀಸ್ ಅವನತಿ ಆಗುವಂಥದ್ದು ಯಾಕೆಂತಂದರೆ ಇಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿ ಅಥವಾ ಅವರ ಒಂದು ಚಾಣಾಕ್ಷತನ ಪೋರ್ಚುಗೀಸರಿಗಿಂತ ತುಂಬ ಎತ್ತರವಾಗಿತ್ತು ಹಾಗಾಗಿ ಈ ಕಾರಣದಿಂದಾಗಿಯೇ ಬ್ರಿಟಿಷರನ್ನು ಎದುರಾಕಿಕೊಳ್ತಕ್ಕಂತಹ ಸಾಧ್ಯತೆ ಪೋರ್ಚುಗೀಸ್ ತುಂಬ ಕಡಿಮೆ ಇತ್ತು ಇವೆಲ್ಲ ಕೂಡ ಪೋರ್ಚುಗೀಸರಿಗೆ ಸಂಬಂಧಪಟ್ಟಂತಹ ಅವರ ಒಬ್ಬ ಪ್ರಮುಖ ವೈಸ್ರಾಯ್ಗಳು ಸೊ ಅವರು ಭಾರತಕ್ಕೆ ಆಗಮಿಸಿದ್ದೇಗೆ ಮತ್ತು ಅವರ ಒಂದು ಕಂಪನಿ ಅವನತಿಯನ್ನು ಹೊಂದಿರತಕ್ಕಂಥ ವಿಧಾನ ಹೇಗೆ ಅದಾದ ನಂತರ ಡಚ್ಚರು ಭಾರತಕ್ಕೆ ಬರ್ತಾರೆ 1602 ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ಬರ್ತಾರೆ ಡಚ್ಚರು ಅಂದರೆ ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ಅಂತಲೂ ಕೂಡ ಕರೀತಾರೆ ಸೊ ಇದರಿಂದಾಗಿ ಸಂಬಾರ ಪದಾರ್ಥಗಳ ಆಕರ್ಷಣೆ ಭಾರತದಲ್ಲಿದ್ದಂಥ ಸಂಪತ್ತಿನ ವ್ಯಾಮೋಹ ಇನ್ನಿತರ ಕಾರಣಗಳು ಡಚ್ಚರು ಭಾರತಕ್ಕೆ ಆಕರ್ಷಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಡಚ್ಚರ ಕಾಲದಲ್ಲಿ ಭಾರತಕ್ಕೆ ಒಂದು ವರ್ತಕ ಕಂಪನಿ ಬರುತ್ತೆ ಅದು
ಕಾರ್ಲೇನಿಯಸ್ ಹೌಟ್ಮನ್ ಅಂತಕ್ಕಂತಹ ಡಚ್ ವರ್ತಕ ಭಾರತಕ್ಕೆ ಬಂದು ಅಮೂಲ್ಯ ವಸ್ತುಗಳಿಂದ ಹಿಂತಿರುಗ್ತಾನೆ. ಇದರಿಂದ ಸ್ಫೂರ್ತಿಗೊಂಡಿರತಕ್ಕಂತ ಅಲ್ಲಿನ ಸರ್ಕಾರ ವ್ಯಾಪಾರಿ ಕಂಪನಿಗಳನ್ನು ಸ್ಥಾಪಿಸಿಕೊಂಡು ಭಾರತಕ್ಕೆ ಬರಲಾಗುತ್ತೆ. ಅವರ ಉದ್ದೇಶ ಪೌರಾತ್ಯ ದೇಶಗಳಲ್ಲಿ ವ್ಯಾಪಾರ ಕೋಟೆಗಳನ್ನು ಕಟ್ಟುವಂಥದ್ದು, ಒಪ್ಪಂದವನ್ನು ಮಾಡಿಕೊಳ್ಳತಕ್ಕಂಥದ್ದು ಮುಂತಾದ ಕೆಲವೊಂದು ಸನ್ನದ್ದನ್ನು ಇಟ್ಟುಕೊಂಡು ಕಂಪನಿ ಪ್ರಾರಂಭ ಆಗುತ್ತೆ. ಇದರಲ್ಲಿ ಭಾರತಕ್ಕೆ ಬಂದಿರತಕ್ಕಂಥ ಅವರು ಕೆಲವು ಪ್ರಮುಖ ಪ್ರದೇಶಗಳಲ್ಲಿ ವ್ಯಾಪಾರ ಕೇಂದ್ರವನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಮಚಲಿಪಟ್ಟಣಂ, ಪುಲಿಕಾಟ್, ಸೂರತ್, ನಾಗಪಟ್ಟಣಂ, ಅಹಮದಾಬಾದ್ ಮತ್ತು ಕಾಸಿಂ ಬಜಾರ್, ಇಲ್ಲೆಲ್ಲ ಕೂಡ ಅವರ ವ್ಯಾಪಾರ ಕೇಂದ್ರಗಳಿದ್ದುದನ್ನು ನಾವು ಗಮನಿಸಬಹುದು. ಡಚ್ಚರು ಬಂದಷ್ಟು ವೇಗದಲ್ಲಿಯೇ ತಾವು ಭಾರತದಿಂದ ಕಾಲು ಕೀಳಬೇಕಾಗುತ್ತೆ. ಅದಕ್ಕೆ ಕಾರಣ ಏನಂತಂದರೆ ಅವರು ಈಸ್ಟ್ ಇಂಡೀಸ್ ದ್ವೀಪಗಳತ್ತ ತಮ್ಮ ಗಮನವನ್ನು ಹೆಚ್ಚು ಹರಿಸ್ತಾರೆ. ಇನ್ನು ಅವರ ಕಾಲದಲ್ಲೂ ಕೂಡ ಭ್ರಷ್ಟಾಚಾರ ಅತಿಯಾಗಿತ್ತು ಮತ್ತು ಅವರ ಸೇನೆ ಸಹ ತೃಪ್ತಿಕರವಾಗಿರಲಿಲ್ಲ, ಅಂದರೆ ವ್ಯವಸ್ಥಿತವಾಗಿ ಸಂಘಟಿಸಲ್ಪಟ್ಟಿರಲಿಲ್ಲ. ಇನ್ನು ಅವರು ನೌಕಾಶಕ್ತಿಗೆ ಹೆಚ್ಚಿನ ಮಹತ್ವವನ್ನು ಕೂಡ ಕೊಟ್ಟಿರಲಿಲ್ಲ ಮತ್ತು ಯುರೋಪಿನ ಪ್ರಮುಖ ರಾಷ್ಟ್ರಗಳು ಭಾರತದಲ್ಲಿ ವ್ಯಾಪಾರಿ ಕೋಟೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಪೈಪೋಟಿ ಬಿದ್ದಿದ್ದು. ಇದರಿಂದಾಗಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ತೆರೆಮರೆಗೆ ಸರಿಯುತ್ತೆ. ವಿದ್ಯಾರ್ಥಿಗಳೇ, ಇದಿಷ್ಟು ಭಾರತಕ್ಕೆ ಯುರೋಪಿಯನ್ನರ ಆಗಮನದ ಸಂದರ್ಭದಲ್ಲಿ ಪೋರ್ಚುಗೀಸರು ಮತ್ತು ಡಚ್ಚರ ಪಾತ್ರವನ್ನು ತಿಳಿದುಕೊಂಡ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಯುರೋಪಿಯಿಂದ ಮತ್ತೆರಡು ಪ್ರಮುಖ ರಾಷ್ಟ್ರಗಳು ಆಗಮಿಸ್ತಾರೆ, ಅದರಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರನ್ನು ನಾವು ಗಮನಿಸಬಹುದು. ಸೊ ಆ ಒಂದು ಮಾಹಿತಿಯನ್ನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತರಗತಿಯನ್ನು ತೆಗೆದುಕೊಳ್ತೀನಿ. ವೀಡಿಯೋದ ಬಗ್ಗೆ ಯಾವುದಾದರೂ ಡೌಟ್ಸ್ ಇದ್ದರೆ ಅದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದಾಗಿದೆ.